ಏನು ನಾವು 1ನೇ ತಾರೀಕು ಕರ್ನಾಟಕ ರೈತ ಸೇನೆ ವತಿಯಿಂದ ಬೆಂಗಳೂರಿನಲ್ಲಿ 1ನೇ ತಾರೀಕು 3ನೇ ತಿಂಗಳು ಮಧ್ಯಾಹ್ನ 11 ಗಂಟೆಗೆ ಹಾಲು ಉತ್ಪಾದಕರಿಗೆ ಬೆಲೆ ಏರಿಸಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದೀವಿ ಅದಕ್ಕೆ ಮುಳಬಾಳ ತಾಲೂಕಿನಿಂದ ನಮ್ಮ ಕಡೆನಲ್ಲಿ ನಾಗರಾಜಣ್ಣ ಅವರು ಬೆಂಬಲ ಸೂಚಿಸಿದ್ದಾರೆ ನಾವು ಡೈರಿಗಳಿಂದ ಹಾಲು ಉತ್ಪಾದಕರನ್ನ ನಾವು ಕಳಿಸ್ಕೊಡ್ತೀವಿ ಮತ್ತೆ ನಿಮ್ಮ ಪ್ರತಿಭಟನೆಯಲ್ಲಿ ನಾವು ಭಾಗಿಯಾಗ್ತೀವಿ ಈ ಒಂದು ರಾಜ್ಯದಲ್ಲಿ ಕರ್ನಾಟಕ ರೈತ ಸೇನೆ ಹಾಲು ಉತ್ಪಾದಕರ ಪರವಾಗಿ ಏನು ನೀವು 8ನೇ ತಾರೀಕು ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ಆ ಪ್ರತಿಫಲ ಮುಖಾಂತರ ಈಗೂ ಸಹ ಹಾಲಿನ ಬೆಲೆ ಏರಿಸೋದಕ್ಕೆ ಕರ್ನಾಟಕ ರೈತ ಸೇನೆ ಹಾಲು ಉತ್ಪಾದಕರ ಪರವಾಗಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹಾಲು ಉತ್ಪಾದಕರು ಬರ್ತಾ ಇದ್ದಾರೆ ನಮ್ಮ ಮುಳಬಾಗಲಿನಿಂದ ಅಲ್ಲ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಜಿಲ್ಲೆ ಹಾಸನ ಮತ್ತು ರಾಮನಗರ ಮಂಡ್ಯ ಇಷ್ಟು ಜಿಲ್ಲೆಗಳಿಂದ ಸ್ವಯಂಪ್ರೇರಿತವಾಗಿ ನಮ್ಮ ಹಾಲು ಉತ್ಪಾದಕರು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದಕ್ಕೆ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಲು ಉತ್ಪಾದಕರು ಭಾಗಿಯಾಗಬೇಕು ಅಂತ ಹೇಳಿ ಕರ್ನಾಟಕ ರೈತ ಸೇನೆಯಿಂದ ಹಾಲು ಉತ್ಪಾದಕರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಪ್ರತಿಭಟನೆ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಬೆಲೆ ಕೊಡುವಂತ ವಿಷಯವನ್ನಾಗಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ ಅಂತ ಪ್ರತಿಭಟನೆಕಾರರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮನವಿಯನ್ನು ಸಲ್ಲಿಸುವ ಮುಖಾಂತರ ನಮ್ಮ ಏನು ಹಾಲು ಉತ್ಪಾದಕರಿಗೆ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದೀವೋ ಇದನ್ನ ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ವಿಶೇಷವಾದಂತ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಬಜೆಟ್ ನಲ್ಲಿ ನಮ್ಮ ಹಾಲು ಉತ್ಪಾದಕರಿಗೆ ಬೆಲೆ ಏರಿಸಿದ್ದೇ ಆದರೆ ಹಾಲು ಉತ್ಪಾದಕರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಅವರಿಗೆ ಧನ್ಯವಾದಗಳು ಹೇಳ್ತೀವಿ ಇದೆ ಏನಾದರೂ ಹಾಲು ಉತ್ಪಾದಕರ ಬಗ್ಗೆ ಕಡೆಗಣೆ ಏನಾದರೂ ಮಾಡಿದ್ರೆ ರಾಜ್ಯ ಸರ್ಕಾರ ನಾವು ಮಾಡೋದಿಲ್ಲ ಅಂದ್ರೆ ಅದೇ ಪ್ರತಿಭಟನೆ ಮುಖಾಂತರ ನಿರಂತರ ಪ್ರತಿಭಟನೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕರ್ನಾಟಕ ರೈತ ಸೇನೆ ಹಾಲು ಉತ್ಪಾದಕರ ಪರವಾಗಿ ನಿಲ್ತದೆ ನೆನ್ನೆ ಇದೇ ಮೂಡಲಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸೇನೆಯವರು ನಾರಾಯಣ ಗೌಡರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಪತ್ರಿಕಾ ಗೋಷ್ಠಿ ನಡೆಸಿದ್ದಾರೆ ಅವರು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮದು ಕರ್ನಾಟಕ ರಾಜ್ಯ ರೈತ ಸೇನೆ ಅಂತ ನಮ್ಮದು ಕರ್ನಾಟಕ ರೈತ ಸೇನೆ ಕರ್ನಾಟಕ ರಾಜ್ಯ ರೈತ ಸೇನೆಗೂ ಕರ್ನಾಟಕ ರೈತ ಸೇನೆಗೆ ಇರುವಂತ ವ್ಯತ್ಯಾಸ ಎರಡನೇದು ಕರ್ನಾಟಕ ಅಂದ್ರೂ ಒಂದೇ ರಾಜ್ಯ ಅಂದ್ರೂ ಒಂದೇ ಅವರು ರಾಜ್ಯ ರೈತ ಸೇನೆ ಅಂತ ಮಾಡಿದಿನಿ ಅಂತಾರೆ ಅದಕ್ಕೂ ಕೂಡ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ನಾನೇ ರಾಜ್ಯ ರೈತ ಸೇನೆ ಎಲ್ಲಿ ನೋಂದಣಿ ಆಗಿಲ್ಲ ಕರ್ನಾಟಕ ರೈತ ಸೇನೆ 2011 ರಲ್ಲಿ ನಾವು ನೋಂದಣಿ ಮಾಡಿದ್ದೇವೆ ನೋಂದಣಿ ಸಂಖ್ಯೆ ಇದೆ ಆಡಿಟಿಂಗ್ ಆಗಿದೆ ಸದಸ್ಯರು ಇದ್ದಾರೆ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರುಗಳು ಇದ್ದಾರೆ ಉಪಾಧ್ಯಕ್ಷರುಗಳು ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳು ಇದ್ದಾರೆ ರಾಜ್ಯ ಸಮಿತಿಯಲ್ಲಿ 21 ಜನ ಹೆಸರಿನ ಸಮೇತ ನಾನು ಹೇಳ್ತೀನಿ ಕರ್ನಾಟಕ ರಾಜ್ಯ ರೈತ ಸೇನೆಯವರು ನಾವು ಸುಮಾರು ಹೋರಾಟಗಳು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ರೈತರ ಸಂಖ್ಯೆ ಎಷ್ಟು ರಾಜ್ಯದಲ್ಲಿ ರೈತ ಕಾರ್ಮಿಕರು ಎಷ್ಟು ರಾಜ್ಯದಲ್ಲಿ ಹಾಲು ಉತ್ಪಾದಕರು ಎಷ್ಟು ರಾಜ್ಯದಲ್ಲಿ ಟೊಮೆಟೊ ಬೆಳೆಗಾರರು ಎಷ್ಟು ರಾಜ್ಯದಲ್ಲಿ ಆ ಮಾವು ಬೆಳೆಗಾರರು ಎಷ್ಟು ರೇಷ್ಮೆ ಬೆಳೆಗಾರರು ಎಷ್ಟು ಅಂಕೆ ಸಮೇತ ನಾನು ಚರ್ಚೆಯಲ್ಲಿ ಕೊಡಕ್ಕೆ ನಾನು ಸಿದ್ಧವಾಗಿದ್ದೇನೆ ಸಂಘಟನೆಯವರು ಇನ್ನೊಂದು ಸಂಘಟನೆ ಬಗ್ಗೆ ಪತ್ರಿಕಾಗೋಷ್ಠಿಗಳು ಮಾಡಿ ಇವರನ್ನ ನಾವು ಕೈಬಿಟ್ಟಿದ್ದೀವಿ ಅನ್ನೋದಕ್ಕಿಂತ ನಿಮ್ಮ ಸದಸ್ಯತ್ವದಲ್ಲಿ ನಾರಾಯಣ ಗೌಡರು ಇದ್ದಾರಾ ಇಲ್ವಾ ಅವರ ಸಂಘಟನೆ ಹೆಸರೇನು ನಮ್ಮ ಸಂಘಟನೆ ಹೆಸರೇನು ಕಾನೂನು ರೀತಿಯಲ್ಲಿ ಕೈಗೊಳ್ಳಿ ನೀವೊಂದು ಹೇಳಿದಿರಲ್ಲ ಅಲ್ಲಿ ಹೇಳಿಕೆ ಕೊಟ್ಟಿದ್ದೀರಿ ನಮ್ಮ ಸಂಘಟನೆಗೂ ನಾರಾಯಣ ಗೌಡರಿಗೂ ಸಂಬಂಧ ಇಲ್ಲ ಅಂತ ನಿಜ ಕರ್ನಾಟಕ ರಾಜ್ಯ ರೈತ ಸೇನೆಗೂ ನನಗೆ ಸಂಬಂಧ ಇಲ್ಲ ನಾವು ಮಾಡ್ತಾ ಇರೋದು ಕರ್ನಾಟಕ ರೈತ ಸೇನೆ ಮೊದಲನೇದಾಗಿ ನೀವು ಅದನ್ನ ತಿಳ್ಕೊಳ್ಳಿ ನೀವು ಅದನ್ನ ತಿಳ್ಕೊಳ್ಳಿ ನೋಂದಣಿ ಯಾವಾಗ ಆಗಿದೆ ನೋಂದಣಿ ಸಂಖ್ಯೆ ಬೇಕಾ ವೆಬ್ಸೈಟ್ ಬೇಕಾ
ರಾಜ್ಯ ಸರ್ಕಾರಕ್ಕೆ ನಾನು ಏನು ಸಂಘ ಸಂಸ್ಥೆಗಳಿಗೆ ನೋಂದಣಿ ಕಟ್ಟಿರುವಂತ ರಿಸೀಪ್ಟ್ ಬೇಕಾ ಆಡಿಟಿಂಗ್ ಬೇಕಾ ಬ್ಯಾಂಕ್ ಅಕೌಂಟ್ ಬೇಕಾ ಸದಸ್ಯರು ಎಷ್ಟು ಹಣ ಕಟ್ಟಿದ್ದಾರೆ ಅನ್ನೋದು ಬೇಕಾ ಚರ್ಚೆಗೆ ಬನ್ನಿ ಸಂಘಟನೆಯವರ ಸಿದ್ಧಾಂತ ಏನು ಅಂತ ಹೇಳಿದ್ರೆ ಸಂಘಟನೆ ಹೆಸರು ಮುಖ್ಯ ಅಲ್ಲ ಹೋರಾಟ ಮುಖ್ಯ ಕರ್ನಾಟಕ ರೈತ ಸೇನೆ ಅಂತ ಹೇಳಿದ್ರೆ ರೈತರನ್ನ ರಕ್ಷಣೆ ಮಾಡೋ ಸೇನೆ ಅಂತ ಹೇಳಿ ನಾವು ರೈತರನ್ನ ರಕ್ಷಣೆ ಮಾಡ್ತಾ ಇದ್ದೀವಿ ಇವತ್ತು ನಾರಾಯಣ ಗೌಡರ ಮೇಲೆ ಇವತ್ತು ಹಾಲು ಉತ್ಪಾದಕರ ಪರವಾಗಿ ನಿಂತು ರೈತರಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಯಾವುದೋ ಸ್ವಂತ ವಿಷಯಗಳನ್ನು ಮನಸಲ್ಲಿ ಇಟ್ಕೊಂಡು ನಾರಾಯಣ ಗೌಡರ ಮೇಲೆ ನೀವು ಆರೋಪ ಮಾಡೋದು ಇದು ಸರಿಯಲ್ಲ ಸರಿ ಅಲ್ಲ ಅನ್ನೋದಕ್ಕಿಂತ ನಿಮ್ಮತ್ರ ದಾಖಲೆ ಇದ್ದರೆ ದಯವಿಟ್ಟು ಬಿಡುಗಡೆ ಮಾಡಿ ನಾರಾಯಣ ಗೌಡರು ಒಂದು ವ್ಯಕ್ತಿ ಅಲ್ಲ ಸಂಘಟನೆಯಲ್ಲಿ ಒಂದು ಶಕ್ತಿ ಎಲ್ಲಗಾದರೂ ಸರಿ ಯಾವಾಗಾದರೂ ಸರಿ ಚರ್ಚೆಗೆ ನಾನು ಸದಾ ಸಿದ್ಧವಾಗಿದ್ದೇನೆ ನಿಮ್ಮ ದಾಖಲೆಗಳಿದ್ದರೆ ಶೀಘ್ರವೇ ಬಿಡುಗಡೆ ಮಾಡಿ ಅದಕ್ಕೆ ಪ್ರತಿಫಲ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ